ಹರ್ಷ ಸಂಸ್ಥೆ ಗ್ರಾಹಕರ ಸಂತೃಪ್ತಿಗೆ ಪ್ರಥಮ ಆದ್ಯತೆಯನ್ನು ನೀಡ್ತಾ ಇರುವ ಸಂಸ್ಥೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ತಿಳಿಸಿದ್ದಾರೆ. ಅವರು ಮಂಗಳೂರಿನ ಫಿಜಾ ನೆಕ್ಸಸ್ ಮಾಲ್ನಲ್ಲಿ ಹರ್ಷ ಸಮೂಹದ 17ನೆಯ ಮತ್ತು ಮಂಗಳೂರಿನ 3ನೆಯ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿದರು. ದಿವಂಗತ ಬೋಳಾ ಪೂಜಾರಿ ಅವರಿಂದ ಆರಂಭಗೊಂಡು ಹರ್ಷದ ಮಳಿಗೆ 17ನೆಯ ಮಳಿಗೆ ತನಕ ಕರ್ನಾಟಕದಾದ್ಯಂತ ವಿಸ್ತರಿಸಿ ಗ್ರಾಹಕರ ವಿಶ್ವಾಸಕ್ಕೆ ಮತ್ತು ಮೆಚ್ಚುಗೆಗೆ ಪಾತ್ರವಾಗಿದೆ. ಸುಮಾರು 700 ಮಂದಿಗೆ ಉದ್ಯೋಗವನ್ನು ನೀಡಿ ಅವರನ್ನು ಅವಲಂಬಿಸಿರುವ ಕುಟುಂಬಕ್ಕೆ ನೆರವು ನೀಡುವಂತಹ ಒಂದು ದೊಡ್ಡ ಕಾರ್ಯವನ್ನು ಕೂಡ ಹರ್ಷ ಸಂಸ್ಥೆ ಮಾಡಿದೆ. ಸಂಸ್ಥೆಯು ಸಮಾಜಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದೆ, ಗ್ರಾಹಕರ ಜೊತೆ ನೇರ ಸಂಪರ್ಕವನ್ನು ಹೊಂದಿರುವ ಸಂಸ್ಥೆಯಾಗಿದೆ ಅಂತ ಕೊಂಡಾಡಿದರು. ಏನೋ ಸಂಸ್ಥೆಯ ಮಾಲಕರಾದಂತಹ ಪ್ರಕಾಶ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. 1987ರಲ್ಲಿ ಉಡುಪಿಯಲ್ಲಿ ಪ್ರಾರಂಭವಾದ ಹರ್ಷ ಸಮೂಹದ ಸಂಸ್ಥೆ ಇವತ್ತು ರಾಜ್ಯದಾದ್ಯಂತ ವಿಸ್ತರಿಸಿದೆ. ಗ್ರಾಹಕರಿಗೆ ಎಲ್ಲ ವಸ್ತುಗಳು ಒಂದೇ ಸೂರಿನ ಅಡಿಯಲ್ಲಿ ದೊರೆಯುವಂತಾಗಲು ಹರ್ಷ ವಿಸ್ತೃತ ಮಳಿಗೆಯನ್ನು ಆರಂಭಿಸಿ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿ ಮಂಗಳೂರಿನಲ್ಲಿ 3ನೆಯ ಮಳಿಗೆ ಆರಂಭಗೊಂಡು ಗುಣಮಟ್ಟದ ಸೇವೆ, ವಿಶ್ವ ದರ್ಜೆಯ ಉತ್ಪನ್ನಗಳನ್ನು ಒಂದೇ ಕಡೆ ಗ್ರಾಹಕರಿಗೆ ದೊರಕುವಂತೆ ಮಾಡಿದ್ದಾರೆ. ಏನು ಮಾರಾಟ ಕೇಂದ್ರೀಕೃತ ವ್ಯಾಪಾರ ವ್ಯವಸ್ಥೆಯನ್ನು ಗ್ರಾಹಕ ಕೇಂದ್ರೀಕೃತವಾಗಿ ಪರಿವರ್ತಿಸಿ ಹರ್ಷ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಅಂತ ತಿಳಿಸಿದರು. ಏನೋ ಶಾಸಕ ವೇದವ್ಯಾಸ ಕಾಮತ್ ಸಂಸ್ಥೆ ಮಂಗಳೂರಿನ ಸ್ಮಾರ್ಟ್ ಸಿಟಿಯ ಬೆಳವಣಿಗೆಗೆ ಕೊಡುಗೆ ನೀಡಿದೆ. ಸಂಸ್ಥೆಯ ಪ್ರಯತ್ನ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವಲ್ಲಿ ಹರ್ಷ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ ಅಂತ ತಿಳಿಸಿದರು. ಏನೋ MLC ಹರೀಶ್ ಕುಮಾರ್ ಸಂಸ್ಥೆಯ ಸ್ಥಾಪಕ ಬೋಳಾ ಪೂಜಾರಿ ಅವರಿಂದ ಆರಂಭಗೊಂಡ ಹರ್ಷ ಸಂಸ್ಥೆಯ ಸ್ಥಾಪಕರ ಶಿಸ್ತು ಪ್ರಾಮಾಣಿಕತೆಯ ಬಗ್ಗೆ ಕೊಂಡಾಡಿದರು. ಏನೋ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾಜಿ ಶಾಸಕ JR ಲೋಬು ಉಪಸ್ಥಿತರಿದ್ದು ಶುಭವನ್ನು ಹಾರೈಸಿದರು. ಸಮಾರಂಭದಲ್ಲಿ ಹರ್ಷ ಸಂಸ್ಥೆಯ ನಿರ್ದೇಶಕರುಗಳಾದ ಅಶೋಕ್ ಕುಮಾರ್, ಹರೀಶ್ ಕುಮಾರ್, ಸುರೇಶ್, ರಾಜೇಶ್, ಹಾಗೆಯೇ ಫಿಜಾ ನೆಕ್ಸಸ್ ಮಾಲ್ ಸೆಂಟರ್ನ ಡಿರೆಕ್ಟರ್ ಅರವಿಂದ ಶ್ರೀವಾಸ್ತವ್ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ಹರ್ಷ ತಂದುಕೊಡುವಂಥ
ಆ ಕುಟುಂಬಸ್ಥಕ್ಕೆ ಇಡೀ ಕುಟುಂಬಕ್ಕೆ ಮಾತ್ರ ಅಲ್ಲ ಸಮಾಜಕ್ಕೆ ಹರ್ಷದಾಯಕವಾದಂಥ ಒಂದು ಚಟುವಟಿಕೆಯಲ್ಲಿ ಅವರು ಭಾಗಿಯಾದಂಥವ್ರು. 17 ಶಾಖೆಯ ಉದ್ಘಾಟನೆಯಲ್ಲಿ 13 ಶಾಖೆಯ ಉದ್ಘಾಟನೆಯನ್ನು ಮಾಡಿದಂಥವರು ಆಸ್ಕರ್ ಫೆರ್ನಾಂಡಿಸ್ ರವರು. ಬೋಲ ಪೂಜಾರಿ ಅವರ ಅವರ ಕುಟುಂಬಸ್ಥರ ಮತ್ತು ಆಸ್ಕರ್ ಫೆರ್ನಾಂಡಿಸ್ ರವರ ಸಂಬಂಧ ಒಂದು ಕುಟುಂಬದ ಸಂಬಂಧ. ಶ್ರೀಯುತ ಆಸ್ಕರ್ ಫೆರ್ನಾಂಡಿಸ್ ರವರು ತನ್ನ ಎಳೆಯ ವಯಸ್ಸಿನಲ್ಲಿ ಇವತ್ತು ಉಳುಮೆ ಮಾಡುವಂಥ ಕೃಷಿಗೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದರು. ಆ ಉಳುಮೆ ಮಾಡುವಂಥ ಕಾರ್ಯಕ್ರಮಕ್ಕೆ ಕೋಣ ಕೊಟ್ಟಂಥವರು ಬೋಲ ಪೂಜಾರಿ ಅವರು. ಅವರ ಕೃಷಿಗೆ ಎಲ್ಲ ಪ್ರೋತ್ಸಾಹದಾಯಕವಾಗಿ ಕೆಲಸ ಕಾರ್ಯ ಮಾಡಿದಂಥವರು ಇವತ್ತು ಬೋಲ ಪೂಜಾರಿ ಅವರು. ಆ ನಿಕಟವಾದಂಥ ಒಂದು ಸಂಬಂಧ ಹರ್ಷ ಗ್ರೂಪಿನ ಬೆಳವಣಿಗೆಯಲ್ಲಿ ಆಸ್ಕರ್ ಫೆರ್ನಾಂಡಿಸ್ರ ಪಾತ್ರ ಹೆಚ್ಚಿನ ವಿಷಯ ದೊಡ್ಡ ಮಹತ್ತರವಾದಂಥ ಪಾತ್ರ ಅಂತ ಹೇಳಿದ ತಪ್ಪಾಗಲಿಕ್ಕಿಲ್ಲ. ರಾಜಕೀಯದಲ್ಲಿ ಆಸ್ಕರ್ ಫೆರ್ನಾಂಡಿಸರ ಬೆಳವಣಿಗೆ ಯಾವ ರೀತಿ ಆಯ್ತ ಅದೇ ರೀತಿಯಲ್ಲಿ ಪ್ರಪ್ರಥಮವಾಗಿ ಈ ಒಂದು ನೂತನ ಮಳಿಗೆಯ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಮಾಡುವಂಥ ಅವಕಾಶವನ್ನು ಕೊಟ್ಟಂಥ ಗೌರವಾನ್ವಿತ ಹರ್ಷದ ವ್ಯವಸ್ಥಾಪಕ ನಿರ್ದೇಶಕರಿಗೆ ನನ್ನ ಧನ್ಯವಾದಗಳನ್ನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ನನ್ನ ತುಂಬ ಹೃದಯದ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹಿರಿಯರು ಬಹಳ ಸುಂದರವಾಗಿ ಹೇಳಿದಂಥ ಮಾತಿದೆ, ಸ್ವಸಹಾನಂ ನಾಸ್ತಿ ಅಸಾಧ್ಯಂ ನರಣಂ. ಅಂದರೆ ಉತ್ಸಾಹಿ ಶಾಲಿಗಳಾದ ಮನುಷ್ಯರಿಗೆ ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ. ಹಾಗಾಗಿ ಇಲ್ಲಿ ಉತ್ಸಾಹಿ ಶಾಲಿಗಳು ಅಂತ ಹೇಳಿದರೆ ನನಗೆ ಗೊತ್ತಿರುವ ಹಾಗೆ ಕರಾವಳಿಯ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಈ ರೀತಿಯ ಒಂದು ವಿಶಾಲವಾದಂಥ ಶೋರೂಮ್ ಜನತೆಗೆ ಕೊಡುಗೆಯಾಗಿ ಕೊಟ್ಟಂಥದ್ದು ನಾವು ಕಂಡದ್ದು ಹರ್ಷದ ಮುಖಾಂತರ ಅಂತ ಹೇಳಿ ನಾನು. ನಾವು ಬಾಲ್ಯದಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ನೋಡುವಾಗ ಹರ್ಷ ಹರ್ಷೋತ್ಸವ ಇದನ್ನು ನೋಡ್ತಾ ಇದ್ದೆ. ಹಾಗಾಗಿ ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಭಾಳ ದೊಡ್ಡ ರೀತಿಯಲ್ಲಿ ಉತ್ಸಾಹಿ ಶಾಲೆಗಳಲ್ಲಿ ನಿರಂತರವಾಗಿ ಉದ್ಯಮದಲ್ಲಿ ಪ್ರಗತಿಯನ್ನು ಹೊಂದುತ್ತಾ ಜನರೊಂದಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಕೊಳ್ತಾ ಗ್ರಾಹಕರಿಗೆ ಸಂತುಷ್ಟವಾಗಿ ಮಾಡಿಕೊಳ್ತಾ ಯಶಸ್ಸಿನ ಉದ್ದಿಮೆಯನ್ನು ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ 700 ಅಧಿಕ ಜನರು ಇಲ್ಲಿ ಉದ್ಯೋಗದಲ್ಲಿ ಅವರಿಗೆ ಉದ್ಯೋಗದ ಅವಕಾಶ ಅವರಿಗೆ ಒಂದು ತುತ್ತಿನ ಅನ್ನದ ಅವಕಾಶವನ್ನು ಈ ಸಂಸ್ಥೆ ಮಾಡಿಕೊಟ್ಟಿದೆ. ಇವತ್ತು ಮಂಗಳೂರು